ಅಪರ್ಣ ಅವರ ಪತಿಯ ಹೆಸರು ನಾಗರಾಜ್ ಅಂತ. ತುಂಬಾನೇ ದುಃಖವನ್ನ ಅನುಭವಿಸ್ತಾ ಇದ್ದಾರೆ, ತುಂಬಾನೇ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅಪರ್ಣ ಅವರನ್ನ ಕೊನೆಗಾಲದಲ್ಲಿ ಮಗುವಿನ ರೀತಿ ನೋಡ್ಕೋತಾ ಇದ್ರು. ಸೊ ಇಬ್ಬರದು ಕೂಡ ಉತ್ತಮವಾದಂತಹ ಬಾಂಡಿಂಗ್ ಇತ್ತು. ಹಲವು ವರ್ಷಗಳ ಹಿಂದೆನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು. ಅಂದ್ರೆ ಅಪರ್ಣ ಅವರಿಗೆ ಆಗ ಒಂದು ವಯಸ್ಸು 39 ಆಗಿತ್ತು. ಸೊ ಅನಾರೋಗ್ಯದ ಕಾರಣ ಅಪರ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಈ ಒಂದು ವಿಚಾರ ಗೊತ್ತಾಗಿದ್ದ 2022ರಲ್ಲಿ ಒಂದು ಅವರಿಗೆ ಕ್ಯಾನ್ಸರ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ. ಆದ್ರೆ ಸುಮಾರು ಒಂದು 2 ವರ್ಷಗಳ ಕಾಲ ನರಳಿ ನರಳಿ ಅದು ತುಂಬಾನೇ ನೋವುಗಳನ್ನ ಅನುಭವಿಸ್ತಾರೆ. ಅದು ನಾಗರಾಜ್ ಅವರು ಕೂಡ ನೋಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ. ತುಂಬಾನೇ ಮಗುವಿನ ರೀತಿ ನೋಡ್ಕೋತಾರೆ, ಆದ್ರೂ ಕೂಡ ಅವರನ್ನ ಉಳಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಕೆಲವಿಷ್ಟು ಅಪರೂಪದ ರೇರ್ ಫೋಟೋಸ್ಗಳನ್ನೆಲ್ಲ ನಾಗರಾಜ್ ಅವರು ಶೇರ್ ಮಾಡ್ಕೋತಾರೆ. ಜೊತೆಗೆ ಕೊನೆಯ ಹುಟ್ಟುಹಬ್ಬವನ್ನು ಕೂಡ ತುಂಬಾ ಸಂಭ್ರಮದಿಂದ ಕೂಡ ಆಚರಣೆ ಮಾಡ್ತಾರೆ. ಬಹಳಷ್ಟು ನೋವಿನೊಂದಿಗೆ ಸಾಕಷ್ಟು ಸಾಲುಗಳನ್ನ ಬರೆದುಕೊಳ್ತಾರೆ, ಯಾಕೆಂದ್ರೆ ಅವ್ರಿಗೆ ಬರೆಯುವುದು ಅಂದ್ರೆ ತುಂಬಾನೇ ಇಷ್ಟ. ವಾಸ್ತು ಶಿಲ್ಪಿ ಮತ್ತೆ ಬರಹಗಾರರಾಗಿದ್ದಾರೆ ನಾಗರಾಜ್ ಅವರು. ಇನ್ನ ನಮ್ಮ ಒಂದು ಅಪ್ಪಣ್ಣ ಅವರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅದ್ಭುತವಾದಂತ ನಿರೂಪಕಿ, ಸಾಹಿತ್ಯದ ಮೇಲೆ ತುಂಬಾನೇ ಒಲವು ಇತ್ತು. ಕನ್ನಡವನ್ನು ಅಷ್ಟು ಚೆನ್ನಾಗಿ ಮಾತನಾಡುತ್ತಿದ್ರು. ಮೆಟ್ರೋದಲ್ಲಿಯೂ ಕೂಡ ಲೈಫ್ ಟೈಮ್ ಬರೋ ಒಂದು ಧ್ವನಿಯನ್ನು ಸಹ ಕೇಳಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಖಾಸಗಿ ಬದುಕಿನ ಒಂದು ಕುರಿತಾಗಿರುವಂತಹ ವಿಚಾರವನ್ನ ಜಾಸ್ತಿ ಹಂಚಿಕೊಳ್ತಾ ಇರಲಿಲ್ಲ ನಾಗರಾಜ್. ಆದ್ರೆ ಈಗ ಎಲ್ಲಾ ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಅಪರ್ಣ ಅವರಿಗೆ ಏನಾಗಿತ್ತು, ಯಾತಕ್ಕಾಗಿ ಅವರು ನಮ್ಮನ್ನೆಲ್ಲ ಬಿಟ್ಟೋದ್ರು ಅಂತ ಕೊನೆಗಾಲದಲ್ಲಿ ಅಪರ್ಣ ಅವರೇ ತಿಳಿಸ್ತಾರಂತೆ. ಅಭಿಮಾನಿಗಳಿಗೆ ಒಂದು ವಿಚಾರ ಸತ್ಯವನ್ನೆಲ್ಲ ಹೇಳ್ಬಿಡು ಅಂತ. ಸೊ ಅದೇ ರೀತಿ ಅವರು ಮಾಧ್ಯಮದ ಮುಂದೆ ಬಂದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರವನ್ನ ತಿಳಿಸ್ತಾರೆ. ಬಹಳಷ್ಟು ನೋವಿನೊಂದಿಗೆ ಜೀವನವನ್ನ ಈಗ ನಡೆಸಬೇಕಾಗುತ್ತೆ ನಾಗರಾಜ್ ಅವರು. ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಅಪರ್ಣ ಅವರನ್ನ. ಎಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ನಿಜಕ್ಕೂ ಗ್ರೇಟ್ ಅಪರ್ಣ ಅವರು.